ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಆಡಳಿತ ಸ್ಟಾರ್ಟ್ ಮಾಡಿ 5 ತಿಂಗಳು ಆಗಿದೆ ಹೇಗಿದೆ ಸರ್ ತುಂಬಾ ಲಾಸ್ ಆಗ್ತಾ ಇದೆ ಸರ್ ಎಲ್ಲ ಫ್ರೀ ಮಾಡ್ಬಿಟ್ಟು ಬಿಟ್ಬಿಟ್ಟು ನೋಡಿ ನಮ್ಮ ಕತೆ ನೋಡಿ 1 ಅವರ್ ಆಯ್ತು ಒಂದು ಬಾಡಿಗೆ ಎಲ್ಲ 30 40 ರೂಪಾಯಿ ಬಾಡಿಗೆ ಕೇಳೋರೇ ದಿಕ್ಕಿಲ್ಲ ಜನನೇ ಇಲ್ಲ ಇಲ್ಲಿ ರೋಡಲ್ಲಿ ಎಲ್ಲ ನೋಡಿ ಇಲ್ಲೆಲ್ಲ ಬಸ್ಗಳೆಲ್ಲ ಜಾಮ್ ಮಾಡ್ಕೊಂಡು ನಿಂತಾ ಇದೆ ಬಿಸ್ನೆಸ್ ಇಲ್ಲ ಏನು ಬಿಸ್ನೆಸ್ ನಡೆಯತಲ್ಲ ಏನು ಮಾಡೋದು ಹೇಳಿ ತುಂಬಾ ಕಷ್ಟ ಆಗ್ಬಿಡುತ್ತೆ ಕೆಲವರು ಆಟೋ ಡ್ರೈವರ್ಸ್ ಹೇಳ್ತಾ ಇದ್ದಾರೆ ಬಸ್ ಫ್ರೀ ಬಿಟ್ಟಾಗಿಂದ ಎಲ್ಲ ಮುಳುಗೋಗ್ಬಿಡಿದೆ ಸರ್ ನಮ್ದು ಆಟೋ ದವರದು ಕ್ಯಾಬ್ ಅವರದು ಎಲ್ಲ ಮುಗ್ದೋ ಬಿಡೈತೆ ಕತೆ ಗಾಡಿಗಳು ಮಾರ್ಬಿಟ್ 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 ಊರ್ ಕಡೆ ಹೋಗಬೇಕು ಅಷ್ಟೇ ಇವಾಗ ಏ ಬಿಟ್ಟಿ ಏನು ಮಾಡಬಹುದಿತ್ತು ಏನು ಮಾಡೋ ಸರ್ ಏನಾರ ಲೋನ್ ಗಿನ್ ಕೊಡ್ತು ಅಂದ್ರೆ ಗವರ್ನಮೆಂಟ್ ಕಡೆಯಿಂದ ಏನಾರ ಮಾಡಬಹುದು ಬಡವರು ಬಗ್ರಿಗೆ ಏನಾರ ನಮ್ಮಂತವರಿಗೆ ಏನಾರ ಕೊಟ್ರೆ ಏನಾರ ಮಾಡಬಹುದು ಅಲ್ವಾ ಕೊಟ್ರೆ ಮಾಡ್ತೀವಿ ಸರ್ ನಮಗೊಂದು ನಮ್ಮಂತವರಿಗೆ ಆಟೋ ಅಂತವರಿಗೆ ಏನಾರ ಅಷ್ಟು ಎಲ್ಲ ಅದು ಇದು ಅಮೌಂಟ್ ಹಾಕ್ತವ್ರೆ 5000 ರೂಪಾಯಿ ಅಂತವ್ರೆ ಏನು ಆಗ್ತಾನೆ ಇಲ್ಲ ಅದೇನೋ ಸಬ್ಸಿಡಿ ಲೆಕ್ಕಾಚಾರಕ್ಕೆ ಅಂತವ್ರೆ ಅದಿನ್ನ ಕಾನೂನೇ ಬಂದ ನಮಗಿನ್ನ ಹತ್ರ ಬಂದಿಲ್ಲ ಕೇಳಿದ್ರೆ ಇನ್ನ ಬಂದಿಲ್ಲ ಇನ್ನ ಬಂದಿಲ್ಲ ಅಂತ ಹೇಳ್ತಾನೆ ಇದ್ದಾರೆ ನೋಡಬೇಕು ಸರ್ ಯಾವಾಗ ಬರುತ್ತೆ ಅಂತ ಕಾಂಗ್ರೆಸ್ ಸರ್ಕಾರದಿಂದ ಹೇಳೋರಲ್ಲ ಸರ್ ಜಮೀರಾಮ್ ಸರ್ ಅವರು ಹೇಳಿದ್ರಲ್ಲ ಅದ್ಯಾವ ಸಬ್ಸಿಡಿಗೆ ಗಾಡಿಗಳು ಬರ್ತೈತೆ ತಕಬಹುದು ಅಂತ ಹೇಳಿದ್ದಾರೆ ನಮ್ಮ ಸುದ್ದಿಗೆ ಕೇಳಿದ್ರೆ ಇನ್ನ ಬಂದಿಲ್ಲ ಅದು ಇಲ್ಲ ಇದಿಲ್ಲ ಅಂತ ಹೇಳ್ತಾನೆ ಅವರು ನೋಡಬೇಕು ಈ 5 ಯೋಜನೆ ಬಿಟ್ಟು ಏನು ಮಾಡಬಹುದಿತ್ತು ಸರ್ ಆರೆ ಯಾದರ ಬಿಸ್ನೆಸ್ ಮಾಡೋಮೇ ಅಂದ್ರೂ ಈಗ ಯಾವುದು ನಡೀತಲ್ವಲ್ಲ ಸರ್ ಲಾಕ್ಡೌನ್ ಆದಾಗಿಂದನೂ ಏನು ನಡೀತಾನೇವಲ್ಲ ಅದೇ ನಮ್ಮ ಹುಡುಗ ಹೇಳ್ತಿದ್ರೆ ಕಳ್ತನ ಮಾಡಬೇಕಾಗುತ್ತೆ ಅಂತ ಅವೆಲ್ಲ ಬೇಡ ಸರ್ ನಮಗೆ ಆ ಥರ ಇದಲಾಕಿಲ್ಲ ಕಷ್ಟಪಟ್ಟು ಗೆಯ್ತೀವಿ ನಡೀತಲ್ಲ ಬಿಸ್ನೆಸ್ ಎಲ್ಲಿ ಯಾವ ಬಿಸ್ನೆಸ್ಸು ನಡೀತಲ್ಲ ಸರ್ ನೀವು ನೋಡ್ದಂಗೆ ಎಲ್ಲಿ ನಡೀತೈತೆ ಹೇಳಿ ಬಿಸ್ನೆಸ್ಗಳು ಯಾವುದೂ ನಡೀತಲ್ಲ ಬಿಸ್ನೆಸ್ಗಳು